ಅವತ್ತು ಜೋಡೆತ್ತುಗಳು ಅಂತ ಫೇಮಸ್ ಆಗಿದ್ದವರು ಈಗ ಗುದ್ದೆತ್ತುಗಳಾಗಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆಶಿ ಹರಿ ಹಾಯ್ದಿದ್ದಾರೆ. ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರೆ ಹಾಗಿದ್ರೆ ಡಿಕೆಶಿ. ಕನಕಪುರ ಬಂಡೆ ಬಾಯಲ್ಲಿ ರಾಜಕೀಯ ನಿವೃತ್ತಿಯ ಮಾತು ಕೇಳಿ ಬಂದಿದೆ. ನೀಚ ರಾಜಕಾರಣ ಡಿಕೆಶಿ ರಕ್ತದಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಮಧ್ಯರಾತ್ರಿ ಬಿಎಸ್ವೈ ರನ್ನ ಭೇಟಿಯಾಗಿದ್ರೆ ದಾಖಲೆ ಕೊಡ್ಲಿ ಅದಕ್ಕೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ. ಇವ್ರ ತರ ನಾನು ಡೇ ಟೈಮ್ ಅಲ್ಲಿ ಹೋಗ್ತೀನಿ, ಡೇ ಟೈಮ್ ಅಲ್ಲಿ ಯಡಿಯೂರಪ್ಪನ ಭೇಟಿ ಮಾಡ್ತೀನಿ. ಇವ್ರ ತರ ಮಧ್ಯರಾತ್ರಿ ಹೋಗಲ್ಲ. ನಾವು ಯಾರ ಜೊತೆನೂ ಕಮಿಟ್ ಆಗಿಲ್ಲ. ನಾ ಕಮಿಟ್ ಮಾಡಿ ರಾಜಕೀಯ ಮಾಡೋದು ಬೇಕಾಗಿಲ್ಲ. ಈಗ ಯಡಿಯೂರಪ್ಪನವರೇ ಹಲವಾರು ಬಾರಿ ವಿಧಾನಸಭೆನಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡೋಕ್ಕೆ ನಿಂತ್ಕೊಂಡಾಗ ಏನು ಹೇಳಿದ್ರು, ಮಧ್ಯರಾತ್ರಿ ಬಂದು ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅವತ್ತು ಏನು ಹೇಳ್ತೀರಿ, ಅದು ಬಿಟ್ಲ ಬಂದ ಅಂತ ಹೇಳ್ತಿದ್ದಂಗೆ ಕೂತ್ಕೊಂಡ್ರು ಅಸೆಂಬ್ಲಿ ಒಳಗೆ. ನಾನು ಡೇ ಟೈಮ್ ಅಲ್ಲಿ ಹೋಗ್ತೀನಿ, ಡೇ ಟೈಮ್ ಅಲ್ಲಿ ಯಡಿಯೂರಪ್ಪನವ್ರ ಭೇಟಿ ಮಾಡ್ತೀನಿ. ಇವ್ರ ತರ ಮಧ್ಯರಾತ್ರಿ ಹೋಗಲ್ಲ. ನಾವು ಯಾರ ಜೊತೆನೂ ಕಮಿಟ್ ಆಗಿಲ್ಲ. ನಾ ಕಮಿಟ್ ಮಾಡಿ ರಾಜಕೀಯ ಮಾಡೋದು ಬೇಕಾಗಿಲ್ಲ. ಈಗ ಯಡಿಯೂರಪ್ಪನವರೇ ಹಲವಾರು ಬಾರಿ ವಿಧಾನಸಭೆನಲ್ಲಿ ಡಿ ಕೆ ಶಿವಕುಮಾರ್ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನನಗೋಗೋಣ. ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿಯವ್ರನ್ನ ಆ ಶಾಲ್ ಮಾಡಿತ್ತು ಸರ್ ಪ್ರಧಾನಿ ಮಾಡಿತ್ತು ಅದನ್ನೇ ಹೇಳಿದ್ನಲ್ಲ ಮಾಡಿತ್ತು. ಅದ್ರ ಬಗ್ಗೆ ಅಗೌರವ ಮಾಡಿತ್ತು ಅಂತಂದ್ರೆ ರಾಜ್ಯದ ಜನತೆ ತೀರ್ಮಾನ ಬಂದ ಸಂದರ್ಭದಲ್ಲಿ ನಾನು ಹಸಿರು ಶಾಲನ್ನ ಹಾಕೊಂಡು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರೈತರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಧ್ವನಿಯನ್ನು ಎತ್ತಿ ಬೆಂಬಲವನ್ನು ವ್ಯಕ್ತಪಡಿಸಿತು. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಶಾಲ್ಗೆ ಶಕ್ತಿ ಹೋಗಿದೆ, ಕಾಂಗ್ರೆಸ್ ಶಾಲ್ಗೆ ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಹಸಿರು ಶಾಲ್ ಹಾಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ದಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ನನಗೆ ಇವತ್ತು ನೀವೆಲ್ಲ ಕೆಲವು ಮಾಧ್ಯಮ ಮಿತ್ರರು ಕಾಂಗ್ರೆಸ್ ಕಚೇರಿಯಲ್ಲಿ ಕೇಳಿದ್ರಿ, ನಾನು ಹೇಳಿದೆ ಹೌದು ಅದೇ ಕಾಂಗ್ರೆಸ್ ಶಾಲೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿದೆ ಬಹಳ ಗೌರವದಿಂದ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಕಾರ್ಯಕರ್ತನಾಗಿ ಈ ಶಾಲನ್ನ ಈ ತ್ರಿವರ್ಣ ಧ್ವಜವನ್ನ ಹೀನಾಯವಾಗಿ ಯಾರದೋ ಕೈಲಿ ಬಯಸ್ಕೊಂಡು ಕೂತ್ಕೊಳ್ಳಿಕ್ಕೆ ಇದರ ಅಗೌರವವನ್ನು ಹಾಳು ಮಾಡಲಿಕ್ಕೆ ನಾನು ತಯಾರಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಹೇಳಿದ್ದೇನೆ, ಇದೇ ಶಾಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು, ಈ ದೇಶಕ್ಕೆ ಪ್ರಧಾನಮಂತ್ರಿ ಮಾಡಿದೆ, ಈ ರಾಜ್ಯಕ್ಕೆ ಇವ್ರನ್ನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ದೇನೆ. ಇವತ್ತು ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಮಧ್ಯರಾತ್ರಿಯಲ್ಲಿ ಹೋಗಿ ಚೀಫ್ ಮಿನಿಸ್ಟರ್ನ ಭೇಟಿ ಮಾಡ್ತಿದ್ದು ಅಂತ. ಇವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಬೇರೆ ಬೇರೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಾನೇನಾದ್ರು ಒಂದು ದಿನ ಯಡಿಯೂರಪ್ಪನವರಾಗಲಿ ಈ ಸರ್ಕಾರದಲ್ಲಿರುವಂಥ ಯಾವುದೇ ಮಂತ್ರಿಗಳನ್ನಾಗಲಿ ಮಧ್ಯರಾತ್ರಿಯಲ್ಲಿ ಭೇಟಿ ಮಾಡಿ ಕೆಲಸ ಮಾಡಿಸ್ಕೊಂಡು ಆಗಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾಳೆಗೆ ನನಗೆ ಪ್ರೂವ್ ಮಾಡಿ ತೋರಿಸಿ ರಾಜಕಾರಣದಿಂದ ನಿವೃತ್ತಿಗೊಳ್ತೇನೆ. ಇದೊಂದು ನನ್ನ ದೊಡ್ಡ ಸವಾಲು ನಂಬರ್ ಒನ್. ಒಂದು 10 ವರ್ಷದ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದಿನ ಫ್ಲೈಟಲ್ಲಿ ನಾವು ಯಾವುದೋ ಒಂದು ಮದುವೆಗೆ ಹೋಗಿ ನಾವು ಜೊತೆಲಿ ಬಂದೋ, ಯಾವುದೋ ಒಂದು ಖಾಸಗಿ ವಿಮಾನದಲ್ಲಿ ಜೊತೆಲಿ ಬಂದೋ. ಬಂದಾಗ ಅನೇಕ ವಿಚಾರಗಳು ಬೆಳಗ್ಗೆ ಅಷ್ಟೊತ್ತಿಗೆ ಅಸೆಂಬ್ಲಿಯಲ್ಲಿ ಗಲಾಟೆ ನಡೀತಾ ಇತ್ತು. ನಡೆದಂತ ಸಂದರ್ಭದಲ್ಲಿ ಶಿವಕುಮಾರ್ ಆತ ಹೇಳಲೇ ಇಲ್ಲ ನೀನು ಈಗ ಹೇಳ್ತಾ ಇದೀಯ ಅಂತ. ಫ್ಲೈಟಲ್ಲಿ ಜೊತೆಲಿ ಬಂದಂತ ಸಂದರ್ಭದಲ್ಲಿ ಬೇಕಾದ ಸಂದರ್ಭದಲ್ಲಿ ಏರ್ಪೋರ್ಟ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ವಿಮಾನಗಳಲ್ಲಿ ಟ್ರಾವೆಲ್ ಮಾಡೋಂಥ ಸಂದರ್ಭದಲ್ಲಿ ಭೇಟಿ ಮಾಡ್ತೀವಿ. ಸೊ ಅಂತ ನೀಚ ರಾಜಕಾರಣ ಆ ಬ್ಲಡ್ ಡಿ ಕೆ ಶಿವಕುಮಾರ್ಗೆ ಇಲ್ಲ. ಕುಮಾರಸ್ವಾಮಿಯವರೇ, ನೀವು ನನ್ನನ್ನು ಕಳೆದ 30 ವರ್ಷದಿಂದ ಹೋರಾಟವನ್ನು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಿ ಮಾಡಿದ್ದೀನಿ ಅನ್ನೋದು ಕೂಡ ನೋಡಿದ್ದೀರಿ. ಅಪ್ಪ ಯಾಕೋ ನಿಮಗೆ ಟೆನ್ಷನ್ ಇದೆ, ಅರ್ಥ ಆಗ್ತದೆ. ನಿಮ್ಮದೇ ಆದಂಥ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ನನಗೇನು ಯಾವ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇಲ್ಲ. ನಿಮ್ಮ ಕೆಳಗಡೆ ಕೆಲಸ ಮಾಡಿದ್ದೇನೆ, ನಿಮ್ಮ ಗೌರವನ ಕೊಡ್ತೇನೆ, ಇವತ್ತು ಕೊಡ್ತೇವೆ, ನಾಳೆನೂ ಕೊಡ್ತೇವೆ. ನಾನು ಡೇ ಟೈಮ್ ಅಲ್ಲಿ ಹೋಗ್ತೀನಿ, ಡೇ ಟೈಮ್ ಅಲ್ಲಿ ಯಡಿಯೂರಪ್ಪನವ್ರ ಭೇಟಿ ಮಾಡ್ತೀನಿ. ಇವ್ರ ತರ ಮಧ್ಯರಾತ್ರಿ ಹೋಗಲ್ಲ. ನಾವು ಯಾರ ಜೊತೆನೂ ಕಮಿಟ್ ಆಗಿಲ್ಲ. ನಾ ಕಮಿಟ್ ಮಾಡಿ ರಾಜಕೀಯ ಮಾಡೋದು ಬೇಕಾಗಿಲ್ಲ.
ಯಡಿಯೂರಪ್ಪನವರೇ ಹಲವಾರು ಬಾರಿ ವಿಧಾನಸಭೆನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಕ್ಕೆ ನಿಂತ್ಕೊಂಡಾಗ ಏನ್ ಹೇಳಿದ್ರು, ಮಧ್ಯರಾತ್ರಿಲಿ ಬಂದ ನಂತರ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅವತ್ತು ಏನ್ ಹೇಳ್ತೀರಿ ಬಿಟ್ಲ ನಿಮ್ ಬಂದ ಅಂತ ಹೇಳ್ತಿದ್ದಂಗೆ ಕೂತ್ಕೊಂಡ್ರು ಅಸೆಂಬ್ಲಿ ಒಳಗೆ. ಸೊ ಈ ರೀತಿಯ ಹೇಳಿಕೆಗಳು ಈ ಇಬ್ಬರ ನಾಯಕರ ಮಧ್ಯದಲ್ಲಿ ಬಂದಿರೋದು. ಒಂದ್ ಕಡೆ ಕುಮಾರಸ್ವಾಮಿ ಅವರು ನೀಡಿದಂತಹ ಹೇಳಿಕೆಗೆ ಡಿ ಕೆ ಶಿ ಅವರು ಸವಾಲು ಹಾಕ್ತೀನಿ ಅನ್ನೋ ರೀತಿಯಲ್ಲೇ ಹೇಳಿದ್ದಾರೆ. ದಾಖಲೆ ಸಮೇತ ಏನಾದ್ರು ಪ್ರೂವ್ ಮಾಡಿಬಿಟ್ರೆ ಒಬ್ಬ ಮಂತ್ರಿಯನ್ನು ಅಥವಾ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಅಂತ ಹೇಳಿ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ 2014ರಲ್ಲಿ ಒಂದು ಸದನ ಸಮಿತಿ ಉಪಸಮಿತಿ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚನೆ ಮಾಡಿ ಇದೇ ಶ್ರೀನಿವಾಸ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ಕಾಂಗ್ರೆಸ್ನ ಕೆಲವು ಸಚಿವರು ಏನಿದ್ರು ಅವರೇ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು 2015ರ ಇಸ್ವಿನಲ್ಲಿ ಯಾವ್ಯಾವ ಯೂನಿಟ್ ಎಸ್ಟೇಸ್ ಯೂನಿಟ್ನ ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ಆಕ್ಟಿವಿಟೀಸ್ ಇಡಬಹುದು ಅಂತಕ್ಕಂಥ ಏನು ಒಂದು ಫಾರ್ಮುಲಾನ ಅವರು ಜಾರಿಗೆ ತರಬೇಕು ಅಂತ ಹೊರಟರು. ಇದೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನ ಟವಲ್ಲು ಏನಿದೆ ಚಿನ್ನೆ ಟವಲ್ಲು ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತೇಳಿ ಹಸಿರು ಟವಲ್ ಹಾಕೊಂಡು ಬೀದಿಗೆ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು ಅಷ್ಟೇ. ಈ ದೇಶದ ಪ್ರಧಾನಮಂತ್ರಿ ಆ ಶಾಲ್ ಮಾಡಿತ್ತು ನಮ್ಮ ಗೌಡ್ರನ್ನ, ಈ ರಾಜ್ಯದ ಮುಖ್ಯಮಂತ್ರಿನ ಕುಮಾರಸ್ವಾಮಿಯವ್ರನ್ನ ಆ ಶಾಲ್ ಮಾಡಿತ್ತು. ಅದನ್ನೇ ಹೇಳಿದ್ನಲ್ಲ ಮಾಡಿತ್ತು, ಅದ್ರ ಬಗ್ಗೆ ಅಗೌರವ ಮಾಡಿತ್ತು ಅಂತಂದ್ರೆ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿ ಅವರ ಮಧ್ಯೆ ಈಗ ಮಾತಿನ ಹಣಾಹಣಿ ನಡೀತಾ ಇದೆ. 1:4 ಎಫರ್ಟ್ ಹಾಕಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಾರೆ ಡಿ ಕೆ ಶಿ. ಈಗ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಆರೋಪಕ್ಕೆ? ವಿಜಯ್, ಸಮ್ಮಿಶ್ರ ಸರ್ಕಾರ ಪತನ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಕುಮಾರಸ್ವಾಮಿಯವರ ವಿರುದ್ಧ ಇಷ್ಟೊಂದು ಹರಿತವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರ್ತಕ್ಕಂಥದ್ದು. ಯಾಕೆಂದ್ರೆ 1.5 ತಿಂಗಳ ಹಿಂದೆ ಇದೇ ಕುಮಾರಸ್ವಾಮಿ ಅವರು ಜೆ ಪಿ ನಗರದ ನಿವಾಸದಲ್ಲಿ ಪ್ರಪ್ರಥಮ ಬಾರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂದರೆ ನನ್ನ ರಕ್ಷಣೆಗೆ ನಿಂತಿದ್ರು ಕೆಲವರು ಬಂಡೆ ಅಂದ್ಕೊಂಡು ಕೂಡ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ಅದು ನನಗೆ ಗೊತ್ತಿದೆ, ನನ್ನ ರಕ್ಷಣೆಗೆ ಹೇಗೆ ನಿಂತಿದ್ರು ಎಲ್ಲಿ ನಿಂತಿದ್ರು ಅಂತಲೂ ಕೂಡ. ಅಲ್ಲಿ ಅವರು ಜೆ ಪಿ ನಗರದ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲವರೆಗೆ ಡಿ ಕೆ ಶಿವಕುಮಾರನ್ನ ಟಾರ್ಗೆಟ್ ಮಾಡ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೂಡ ಇಲ್ಲಿ ತನಕವೂ ಕೂಡ ಒಂದು ಮಾತನ್ನು ಆಡಿರಲಿಲ್ಲ. ಆದರೆ ಇವತ್ತು ಒಂದು ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗರಂ ಆಗಿದ್ದಾರೆ ಮತ್ತು ಸವಾಲನ್ನು ಹಾಕಿರ್ತಕ್ಕಂಥದ್ದು. ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನನ್ನ ಬಗ್ಗೆ ಎಷ್ಟೇ ಮಾತನಾಡಿದರೂ ಕೂಡ ನಾನು ಸಹಿಸ್ಕೊಳ್ತಾ ಇದ್ದೆ, ಆದರೆ ನನ್ನ ಪಕ್ಷ ಮತ್ತು ಪಕ್ಷದ ಶಾಲಿನ ಬಗ್ಗೆ ಮಾತನಾಡಿರೋದನ್ನ ನಾನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆ ಕಾರಣಕ್ಕೋಸ್ಕರವಾಗಿ ಅಂತೇಳಿ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಜೆ ಡಿ ಎಸ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇವರುಗಳ ನಡುವೆ ಮತ್ತಷ್ಟು ವಾಕ್ ಸಮರ ನಡೆದರೂ ಕೂಡ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಈಗ ಆರಂಭ ಆಗಿದೆ. ಇಲ್ಲಿ ತನಕವೂ ಕೂಡ ಒಂದು ರೀತಿಯಲ್ಲಿ ಆ ಸಿಂಗಲ್ ಫೈಟ್ ಆಗ್ತಾ ಇತ್ತು, ಟಿಟ್ ಫಾರ್ ಟ್ಯಾಟ್ ಆಯ್ತಾ ಇತ್ತು, ಅಂದರೆ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ನಡುವೆ. ಆದರೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಈ ಕಡೆ ಕುಮಾರಸ್ವಾಮಿ ಅವರ ನಡುವೆ ಟಿಟ್ ಫಾರ್ ಟ್ಯಾಟ್ ದೊಡ್ಡ ಮಟ್ಟದಲ್ಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಅದು ಅಸಲಿಯಾಗಿ ಆರಂಭ ಆಗಿದೆ ಅಂತಲೇ ಹೇಳ್ಬೋದು ವಿಜಯ್. ಓಕೆ, ಥ್ಯಾಂಕ್ ಯು ರವೀಶ್ ಮಾಹಿತಿಗಾಗಿ.